ದಕ್ಷಿಣ ಕನ್ನಡ ಜಿಲ್ಲೆಯ ನೂತನ ಜಿಲ್ಲಾಧಿಕಾರಿಗಳಾಗಿ ಡಾಕ್ಟರ್ ಕೆವಿ ರಾಜೇಂದ್ರ ಅವರು ಅಧಿಕಾರ ಸ್ವೀಕರಿಸಿದ್ರು. ನಿರ್ಗಮಿತ ಜಿಲ್ಲಾಧಿಕಾರಿ ಸಿಂಧು ರೂಪೇಶ್ ಅವರು ಪ್ರಭಾರ ಹಸ್ತಾಂತರಿಸಿದ್ರು. ಅಪರ ಜಿಲ್ಲಾಧಿಕಾರಿ ಎಂಜಿ ರೂಪ ಹಾಗೂ ವಿವಿಧ ಇಲಾಖಾಧಿಕಾರಿಗಳು ಉಪಸ್ಥಿತರಿದ್ದರು. ಡಾಕ್ಟರ್ ಕೆವಿ ರಾಜೇಂದ್ರ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ 130ನೇ ಜಿಲ್ಲಾಧಿಕಾರಿ. ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡ್ಕೊಂಡು ನೋಡಿಕೊಂಡು ಏನೇನು ಇದರೊಳಗಡೆ ಮಾಡಬೇಕು ಮತ್ತು ಇಶ್ಯೂಸ್ಗಳನ್ನ ಮಾಡಬೇಕು ಅನ್ನೋದನ್ನು ಡೆಫಿನೆಟ್ಲಿ ನಾವು ಚರ್ಚೆ ಮಾಡ್ತೀವಿ. ಈಗ ಬೆಳಗಾವಿ ಹಾಗೆ ಮಂಗಳೂರು ಸಹ ಒಂದು ಸ್ವಲ್ಪ ಹಾಟ್ಸ್ಪಾಟ್ ಆಗಿದೆ ಅಂತ ನಾವು ಹೇಳ್ಕೊಂಡಿರ್ತೀವಿ. ಹಾಗಿರುವಾಗ ಇಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ತೀವಿ? ಇಲ್ಲ, ಇದರೊಳಗಡೆ ಈಗ ಬೆಳಗಾವಿ ಮತ್ತು ಮಂಗಳೂರು ಎಲ್ಲವೂ ಕೂಡ ಬಾರ್ಡರ್ ಡಿಸ್ಟ್ರಿಕ್ಟ್ ಆಗಿರೋದು ಮತ್ತು ಇಲ್ಲಿ ಹೊರಗಡೆಯಿಂದ ಬಂದಂಥವರು ಜನರು ಕೂಡ ಎದುರುಗಡೆ ಜಾಸ್ತಿ ಒಳಗಡೆ ಇರೋದ್ರಿಂದ ಎರಡೂ ಕಡೆಗಳಲ್ಲೂ ಕೂಡ ಹೆಚ್ಚಿನ ಪ್ರಮಾಣದ ಕೇಸ್ಗಳು ಬರ್ತಾ ಇರೋದ್ರಿಂದ ಅಧಿಕಾರಿಗಳಿಗೆ ಮತ್ತು ಎಲ್ಲರಿಗೂ ಕೂಡ ಚಾಲೆಂಜಸ್ ಇದೆ. ಡೆಫಿನೆಟ್ಲಿ ಏನು ಒಳ್ಳೆಯ ಕೆಲಸಗಳು ನಡೀತಾ ಇದೆ ಅದನ್ನು ಕಂಟಿನ್ಯೂ ಮಾಡಿಕೊಂಡು ಎಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕು ಅಲ್ಲಿ ಡೆಫಿನೆಟ್ಲಿ ನಾವು ಅದನ್ನು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ವ್ಯವಸ್ಥೆ. ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ತಾವು ಏನು ಹೇಳಲಿಕ್ಕೆ ಬಯಸ್ತೀರಿ? ಏನಿಲ್ಲ, ಇಲ್ಲಿ ನಾನು ಮುಂಚೆನೂ ಕೆಲಸ ಮಾಡಿರೋದ್ರಿಂದ ಸ್ವಲ್ಪ ಒಳಗೆ ಹೇಗೆ ಏನು ಸಮಸ್ಯೆಗಳನ್ನ ಇನ್ನೊಂದು ಸ್ವಲ್ಪ ನಾನು ರಿವ್ಯೂ ಮಾಡಿಕೊಂಡು ಏನು ಪ್ರಸ್ತುತ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನೋಡಿಕೊಂಡು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಮಾಡಿ.